ಕರ್ನಾಟಕ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಯೋಜನೆಯಾದ ಸಂದೀಪನಿ ಶಿಷ್ಯವೇತನ ಯೋಜನೆಯಡಿ ಶಿಷ್ಯವೇತನ ಪಾವತಿ ಕಾರ್ಯಕ್ಕೆ ಕರ್ನಾಟಕ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ HS ಸಚ್ಚಿದಾನಂದ ಮೂರ್ತಿ ಚಾಲನೆ ನೀಡಿದರು. ನಮಸ್ಕಾರ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹಿತ ಸಂದೀಪನಿ ಶಿಕ್ಷಣ ವೇತನವನ್ನು 21-22 ಸಾಲಿನ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತೀವಿ, ಮೇಂಟೆನೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. 15,000 ಪರ್ವಗಳನ್ನು ಕೊಡುವಂತದ್ದು ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ. 21-22 ಸಾಲಿನಲ್ಲಿ ಸುಮಾರು 11,800 ಅರ್ಜಿಗಳು ಬಂದಿದೆ. ಅವನ್ನೆಲ್ಲವನ್ನ ಪರಿಶೀಲನೆ ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು 1,000 ಜನ ವಿದ್ಯಾರ್ಥಿಗಳಿಗೆ ಅವರ ಅಕೌಂಟ್ಗೆ ನೇರವಾಗಿ 15,000 ವರ್ಗಾವಣೆ ಮಾಡುವಂತ ಕೆಲಸಕ್ಕೆ ಇವತ್ತು ಚಾಲನೆ ನೀಡಿದ್ದೇವೆ.